ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿ, ಇದರ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ನಾವು ನಿನ್ನೆ ಒಂದು ವಿಡಿಯೋ ನೋಡಿದ್ವಿ, ನಾಡ ಕಚೇರಿಯ ಒಂದು ವೆಬ್ಸೈಟ್ಗೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ಒಂದು ಸೇವಾ ಸಿಂಧು ಸೇವೆಗಳ ಒಂದು ವೆಬ್ಸೈಟ್ ಬಗ್ಗೆ. ಆದರೆ ನಾನು ನಿನ್ನೆ ಕೇವಲ ಆ ಒಂದು ವೆಬ್ಸೈಟ್ನ ಇಂಟ್ರೊಡಕ್ಷನ್ ಮಾತ್ರ ನಿಮಗೆ ಮಾಡಿಕೊಟ್ಟಿದ್ದೆ. ಆದರೆ ಅದರ ಸಂಪೂರ್ಣ ಹೇಗೆ ಕೆಲಸ ಮಾಡುತ್ತೆ, ಅದು ಯಾವ ರೀತಿ ನಾವು ಪೇಮೆಂಟ್ ಮಾಡೋದು, ಯಾವ ರೀತಿ ಪ್ರಿಂಟ್ ತೆಗೆಯೋದು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳೋಕ್ಕಾಗಿಲ್ಲ. ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿ ಇವತ್ತು ಅದನ್ನು ಅದರ ಮುಂದುವರಿದ ಭಾಗವಾಗಿ ಇವತ್ತು ಸೇವಾ ಸಿಂಧು ವೆಬ್ಸೈಟ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಈಗ ನಾವು ನೋಡಿ, ಸೇವಾ ಸಿಂಧುನ ಓಪನ್ ಮಾಡಿದರೆ ಇದು ಒಂದು ಸೇವಾ ಸಿಂಧು ವೆಬ್ಸೈಟ್ನ ವೆಬ್ ಅಡ್ರೆಸ್ಸು. ಇದನ್ನು ಸೇವಾ ಸಿಂಧು ಓಪನ್ ಮಾಡಿದರೆ ಇಲ್ಲಿ ಸಿಟಿಜನ್ ಲಾಗಿನ್ ಅಂತಿದೆ, ಇದನ್ನು ಮಾಡ್ಕೊಳ್ಳಿ. ಸಿ ಎಸ್ ಸಿ ಬೇಕಾಗಿಲ್ಲ, ಸಿ ಎಸ್ ಸಿ ಅಂದರೆ ಸಿ ಎಸ್ ಸಿ ಅವ್ರು ಮಾಡ್ತಾರೆ. ಸಿಟಿಜನ್ ಲಾಗಿನ್ ಓಪನ್ ಮಾಡಿ ಇಲ್ಲಿ ಹೊಸ ನೋಂದಣಿ ಅಂತ ಇರುತ್ತೆ, ನೀವು ಹೊಸ ನೋಂದಣಿ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಫಸ್ಟು ನಿಮ್ಮ ಹೆಸರಾಕಿ, ಇಲ್ಲಿ ಕನ್ನಡದಲ್ಲಿ ಕೇಳುತ್ತೆ, ಕನ್ನಡದಲ್ಲಿ ಹಾಕಿ. ತುಂಬ ಸಿಂಪಲ್ ಆಗಿದೆ, ನೀವು ಇದನ್ನೆಲ್ಲ ಫಿಲಪ್ ಮಾಡ್ಕೊತೀರ ಅನ್ಕೊಂತೀನಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೇನ್ ಮೇನ್ ಇಂಪಾರ್ಟೆಂಟ್ ಇರೋದನ್ನು ನೋಡಿ. ನೀವು ಪಿನ್ ಕೋಡ್ ಹಾಕಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ತಾಲೂಕು ಮತ್ತು ಜಿಲ್ಲೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಾದಮೇಲೆ ನೀವು ಇಲ್ಲಿ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಆ ಮೊಬೈಲ್ ನಂಬರೇ ನಿಮ್ಮ ಒಂದು ಪಾಸ್ವರ್ಡ್ ಆಗಿರುತ್ತೆ, ಸಾರಿ ಯೂಸರ್ ನೇಮ್ ಆಗಿರುತ್ತೆ. ಆಮೇಲೆ ನಿಮ್ಮ ಒಂದು ಮೇಲ್ ಐ ಡಿ ಇಲ್ಲಿ ಹಾಕಿ. ನಾನು ಈಗ ಮೇಲ್ ಐ ಡಿನ ಹಾಕ್ತಾ ಇದ್ದೀನಿ. ಮೇಲ್ ಐ ಡಿ ಹಾಕಿದ್ಮೇಲೆ ಅನೇಬಲ್ ಟು ಕಾಂಟ್ಯಾಕ್ಟ್ ಆಧಾರ್ ಅಂತ ಬರುತ್ತೆ, ನೋ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನೋಡಿ, ಕೆಳಗಡೆ ನಿಮ್ಮ ಒಂದು ಪಾಸ್ವರ್ಡ್ ಬಂದಿರುತ್ತೆ, ಇದನ್ನು ನೀವು ಬರೆದಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ಮತ್ತು ಪಾಸ್ವರ್ಡು, ಅದೇ ವೆಬ್ಸೈಟ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದಾದಮೇಲೆ ಒಂದು ಸೆಕ್ಯೂರಿಟಿ ಕ್ವೆಶನ್ ಇರುತ್ತೆ, ಸೆಕ್ಯೂರಿಟಿ ಕ್ವೆಶನಿಗೆ ಆನ್ಸರು. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ಇಲ್ಲೇನು ನೀವು ಎಂಟರ್ ಮಾಡಿರ್ತೀರ ಮೊಬೈಲ್ ನಂಬರ್ಗೆ, ಈ ಬಾಕ್ಸನ್ನು ಟಿಕ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಈಗ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ನೋಟ್ ಮಾಡಿಕೊಳ್ಳಿ. ಯೂಸರ್ ಐ ಡಿ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ಪಾಸ್ವರ್ಡನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋದಾದರೆ, ಈಗ ನಾವು ನಮ್ಮ ಒಂದು ಅಕೌಂಟನ್ನು ಲಾಗಿನ್ ಮಾಡೋಣ. ನೋಡಿ, ಈಗ ನಾವು ನಮ್ಮ ಒಂದು ಅಕೌಂಟನ್ನು ಈಗ ಲಾಗಿನ್ ಮಾಡ್ತಾ ಇದ್ದೀವಿ. ನನಗೆ ಬಂದಿರತಕ್ಕಂಥ ಪಾಸ್ವರ್ಡನ್ನು ಹಾಕಿ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಲಾಗಿನ್ ಆಗಲಿಲ್ಲ, ಲಾಗಿನ್ ಫೇಲ್ ಆಯಿತು, ಪಾಸ್ವರ್ಡ್ ರಾಂಗ್ ಹಾಕಿದಂಗೆ ಆಯಿತು. ಇನ್ನೊಂದ್ಸರಿ ಲಾಗಿನ್ ಮಾಡೋಣ. ನೋಡಿ, ಈಗ ನಾವಿಲ್ಲಿ ಸೇವ್ ಮಾಡ್ಕೊಂಬಿಡೋಣ. ಈ ಪಾಸ್ವರ್ಡು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಸರ್ವಿಸಸ್ ಅಂತಿದೆ. ಫಸ್ಟು ಸಿ ಎಸ್ ಸಿ ಅವರಿಗೆ ಬೇರೆ ರೀತಿ ಬರುತ್ತೆ, ಬಟ್ ಇದು ನಾಗರಿಕರಿಗೆ ಬೇರೆ ರೀತಿ ಇದೆ. ಆದರೆ ಸೇವೆಗಳೆಲ್ಲ ಒಂದೇನೆ, ಬಟ್ ಇದರಲ್ಲಿರ್ತಕ್ಕಂಥ ಡಿಸೈನ್ ಬೇರೆ ಬೇರೆ ಮಾಡಿದ್ದಾರೆ. ನೋಡಿ, ಈ ಸರ್ವಿಸಸ್ನ ನಾವು ಓಪನ್ ಮಾಡಿದರೆ ನಾವು ಕೇವಲ ನಿಮಗೆ ನಾಡ ಕಚೇರಿಯ ಒಂದು ಸರ್ವಿಸಸ್ ಅಂದರೆ ಕಂದಾಯ ಇಲಾಖೆಯ ಸರ್ವಿಸ್ಗಳ ಬಗ್ಗೆ ಮಾತ್ರ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಇದರಲ್ಲಿ ಸಾಕಷ್ಟು ಸೇವೆಗಳಿದ್ದಾವೆ. ನಾವು ಕಂದಾಯ ಇಲಾಖೆಯ ವೆಬ್ಸೈಟನ್ನು ಓಪನ್ ಮಾಡಿದರೆ ನೋಡಿ, ಇದರಲ್ಲಿ ಈಗ ಅಂದಾಜಾಗಿ ನಾನು ನಿಮಗೆ ಒಂದು ಕ್ಯಾಶ್ ಇನ್ಕಮ್ನ ಹಾಕಿ ತೋರಿಸ್ತೀನಿ. ನೋಡಿ, ನ್ಯೂ ಅಪ್ಲಿಕೇಶನ್, ನ್ಯೂ ಅಪ್ಲಿಕೇಶನ್ಗೆ ಹೋದರೆ ಈ ರೀತಿ ಒಂದು ಫಾರಮ್ ಓಪನ್ ಆಗುತ್ತೆ. ಸಾಕಷ್ಟು ಸಾರಿ ನಾಡ ಕಚೇರಿಯ ಒಂದು ವೆಬ್ಸೈಟ್ ಓಪನ್ ಇಲ್ಲದೇ ಇದ್ದರೂ ಕೂಡ ಈ ಒಂದು ಸೇವಾ ಸಿಂಧು ವೆಬ್ಸೈಟು ಕೆಲಸ ಮಾಡುತ್ತೆ, ಅದು ಒಂದು ಬೆಸ್ಟ್ ಅನ್ಕೋಬೇಕು. ನೋಡಿ,
ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು ಆಲ್ರೆಡಿ ಡಿಫಾಲ್ಟ್ ಆಗಿ ಬಂದಿರುತ್ತೆ, ಯಾಕಂದ್ರೆ ನೀವು ಇಲ್ಲಿ ಫಿಲಪ್ ಮಾಡಿರ್ತೀರಲ್ಲ. ಹಾಗಾಗಿ ನೋಡಿ, ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಇದನ್ನು ಚೇಂಜ್ ಮಾಡಿಕೊಂಡು ನೀವು ಯಾರ ಹೆಸರಿಗೆ ಬೇಕೋ ಅವ್ರ ಹೆಸರಿಗೆ ಇದನ್ನು ಸರ್ಟಿಫಿಕೇಟನ್ನು ರೆಡಿ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹೆಸರನ್ನು ಹಾಕೋಣ. ಸದ್ಯಕ್ಕೀಗ ಹೆಸರು ಮಾತ್ರ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಅಡ್ರೆಸ್ ಪ್ರೂಫ್ ಇದ್ದಲ್ಲಿ PDFನಲ್ಲಿ ಕನಿಷ್ಠ ಎರಡು ದಾಖಲೆಗಳನ್ನು ನೀವು ಕೊಡಬೇಕು, ಪ್ಲಸ್ ಒಂದು ಸ್ಕೂಲ್ನ ಅಥವಾ ನಿಮ್ಮ ಒಂದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಯಾಕಂದರೆ ನಿಮ್ಮ ಜಾತಿಯ ಒಂದು ದೃಢೀಕರಣಕ್ಕೋಸ್ಕರ ನಾವೀಗ ಎರಡು ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ಬರೋಣ. ಸ್ನೇಹಿತರೆ ನೋಡಿ, ಈಗ ನಾವು ಇದನ್ನು ಎರಡು ಫೈಲನ್ನು ಅಪ್ಲೋಡ್ ಮಾಡಿದ್ದೀವಿ. ನೀವು ಇನ್ನೂ ಒಂದು ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು, ಸ್ಕೂಲ್ದು TC ಅಥವಾ ಶಾಲಾ ದೃಢೀಕರಣ, ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರ್ದಾದರೂ ಒಂದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹಾಕಿದ ಮೇಲೆ ನೀವು ಸೇವ್ ಮಾಡಿದರೆ ಇಲ್ಲಿ ನಿಮಗೆ ಸೇವ್ ಆಗುತ್ತೆ. ನಾನು ಹಾಕ್ತಾ ಇಲ್ಲ, ಯಾಕಂದರೆ ಓನ್ಲಿ ಇದು ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ತಾರೆ. ಅದು ಇಲ್ಲಿ ನೋಡಿ, ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ರೆಡ್ ಕಲರ್ನಲ್ಲಿ. ಬಂದ ಮೇಲೇ ಇದು ಮುಂದಕ್ಕೆ ಹೋಗೋದು. ಇಲ್ಲಿ ತಂದೆ ಹೆಸರು ಹಾಕಿ, ಇಲ್ಲಿ ತಾಯಿ ಹೆಸರನ್ನ ಹಾಕಿ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಥವಾ APIC ನಂಬರ್, ಏನಾದರೂ ಒಂದು ID ಪ್ರೂಫ್ ನಂಬರ್ನ ಹಾಕಿ. ಹಾಕಿದ ಮೇಲೆ ಇದು ಯಾವುದಕ್ಕೋಸ್ಕರ ಪರ್ಪಸ್ ತಗೊಂತ ಇದ್ದೀರಿ ಅನ್ನೋದನ್ನು ಪರ್ಪಸ್ನ ಎಂಟ್ರಿ ಮಾಡಿ, ಆಮೇಲೆ ನಿಮ್ಮ ಒಂದು ಕ್ಯಾಟಗರಿನ ಹಾಕಿದ ಮೇಲೆ ನಿಮ್ಮ ಒಂದು ಕ್ಯಾಸ್ಟ್ ಇಲ್ಲಿ ಬಂದಿರುತ್ತೆ, ಆ ಕ್ಯಾಸ್ಟ್ ಲೀಸ್ಟ್ನಲ್ಲಿ ಇರೋದನ್ನು ಹಾಕಿ. ಆಮೇಲೆ ಇದು ನೀವು ಯಾವಾಗಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಡೋದು, ಹಾಗಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನೇ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಒಂದು ಅಂದಾಜು ಇನ್ಕಮ್ನ ಇಲ್ಲಿ ಹಾಕಿ. ಇಲ್ಲಿ ಹಾಕಿದ ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಹಾಕಿ ಪ್ರೊಸೀಡ್ ಮಾಡಿ, ಸೇವ್ ಮಾಡಿದರೆ ನಿಮಗೆ ಒಂದು RD ನಂಬರ್ ಇಲ್ಲಿ ಪ್ರೊವೈಡ್ ಆಗುತ್ತೆ. ನಾನು ಕನ್ನಡದಲ್ಲಿ ಮಾಡಬೇಕು, ಯಾಕಂದರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಂತೇಳಿ ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಕನ್ನಡದಲ್ಲಿ ಬೇಕಿದ್ದರೆ ಕನ್ನಡದಲ್ಲಿ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ, ಸೇಮ್ ಟು ಸೇಮ್ ಪ್ರೊಸೀಜರ್. ಆದರೆ ಇದು ನಾಡ ಕಚೇರಿ ಥರ ಪ್ರಾಬ್ಲಮ್ ಬರೋಲ್ಲ, ಬೇಗ ಲಾಗೌಟ್ ಆಗೋಲ್ಲ. ಹಾಗಾಗಿ ಇದು ನೋಡಿ, ಈಗ ನಾವು ಸೇವ್ ಮಾಡ್ತೀವಿ. ನೋಡಿ, ಇಲ್ಲಿ RD ನಂಬರ್ ಒಂದು ನಿಮಗೆ ಪ್ರೊವೈಡ್ ಆಯಿತು. ಈ RD ನಂಬರ್ನ ಇಟ್ಕೊಂಡು ನೀವೀಗ ನಾವೀಗ ಇದನ್ನು ಸೇವ್ ಮಾಡ್ಕೊಳ್ಳೋಣ, ಕಾಪಿ ಮಾಡ್ಕೊಳ್ಳೋಣ. ಈಗ ನಾವೀಗ ಆನ್ಲೈನ್ ಪೇಮೆಂಟನ್ನು ಓಕೆ ಮಾಡಿದರೆ ನಿಮಗೆ ಸೇಮ್ ಟು ಸೇಮ್, ಮೊದಲೇ ಯಾವ ರೀತಿ ನೀವು ಕಾರ್ಡಿಂದ ಪೇಮೆಂಟ್ ಮಾಡ್ತಿದ್ರು, ನೆಟ್ ಬ್ಯಾಂಕಿಂಗಿಂದ ಪೇಮೆಂಟ್ ಮಾಡ್ತಿದ್ರು, ಅದೇ ರೀತಿ ಇಲ್ಲಿ ಪೇಮೆಂಟ್ ಮಾಡೋದು. ಇಲ್ಲಿ ನೋಡಿ, ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ಇಂಟರ್ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಯಾವುದಿದ್ರು ಕೂಡ ಅದನ್ನು ಮಾಡ್ಬೋದು. ಇಷ್ಟು ಮಾಡಿದರೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಇಲ್ಲಿ ಬರುತ್ತೆ. ನಾವೀಗ ಪೇಮೆಂಟ್ ಮಾಡ್ತಾ ಇಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ಇದು ಕೇವಲ ನಿಮಗೆ ತೋರಿಸೋಕ್ಕೋಸ್ಕರ ಮಾಡಿರೋದು. ತುಂಬ ಸಿಂಪಲ್ ಆಗಿದೆ, ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೇವಾ ಸಿಂಧು ಬಗ್ಗೆ ಇನ್ನೂ ಏನಾದರೂ ನಿಮಗೆ ಮಾಹಿತಿಗಳು ಬೇಕಾಗಿದ್ದರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿ ನೋಡಿ, ಈಗ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಫಾರ್ಮು ನೀವು ಪ್ರಿಂಟ್ ತೆಗಿಬೇಕು ಅಂತಂದರೆ ನೋಡಿ, ಇಲ್ಲಿದ್ದ ಸಿಗುತ್ತೆ ನಿಮಗೆ ಪ್ರಿಂಟ್. ರೆವೆನ್ಯೂ ಡಿಪಾರ್ಟ್ಮೆಂಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಇನ್ನೂ ಇವಾಗ ತಾನೇ ಹಾಕಿದ್ದೀವಿ, ಹಂಗಾಗಿ ಇನ್ನೂ ಇಷ್ಟು ಜಲ್ದಿ ಎಷ್ಟು ಬೇಗ ಇನ್ನೂ ಓಪನ್ ಆಗಿರೋದು ಡೌಟು. ಆದರೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೀವು ಇಲ್ಲಿದ್ದ ಇದನ್ನು ಪ್ರಿಂಟೌಟನ್ನು ತೆಗಿಬೋದು, ಪ್ರಿಂಟ್ ಸರ್ಟಿಫಿಕೇಟ್ ಅಂತಿರುತ್ತೆ. ಇಲ್ಲಿ ಹೋಗಿ ನೀವು ಅಕ್ನಾಲೆಜ್ಮೆಂಟ್ ನಂಬರನ್ನು ಹಾಕಿ ಇಲ್ಲಿ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಕೇಳುತ್ತೆ, ಯಾವ ಸರ್ಟಿಫಿಕೇಟ್ ಅಂತ. ಸರ್ಟಿಫಿಕೇಟ್ ನಂಬರನ್ನು ಹಾಕಿ ನೀವು ಪ್ರಿಂಟ್ ತೆಗಿಬೋದು. ನೋಡಿ, ನಮ್ಮದು ಇದು ಪ್ರಿಂಟ್ ಇಲ್ಲ, ಬಟ್ ನಾನು ತೋರಿಸೋಕ್ಕೋಸ್ಕರ ನಿಮಗೆ ಇಲ್ಲಿ ಮಾಡ್ತಾ ಇರೋದು. ನೋಡಿ, ಅಪ್ರೂವ್ಡ್ ನಾಟ್ ಬಿ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ತುಂಬ ಸಿಂಪಲ್ ಆಗಿದೆ, ಭಾಳ ಜನರಿಗೆ ಅರ್ಥ ಆಗಿರಲಿಲ್ಲ ನಿನ್ನೆ ವೀಡಿಯೋದಲ್ಲಿ, ಹಂಗಾಗಿ ಇವತ್ತು ನಾನು ಈ ವೀಡಿಯೋ ಮಾಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಇನ್ನೂ ಒಂದು ನಿಮಗೆ ಒಂದು ವಿನಂತಿ, ನಮ್ಮ ಒಬ್ಬ ವ್ಯೂವರ್ ಅವ್ರದ್ದು ಒಂದು ಚಾನಲ್ ಇದೆ, ಹೀಗೆ ಅವರು ಕೂಡ ಕನ್ನಡ ಚಾನಲ್ ಬಗ್ಗೆ ಕನ್ನಡ
ಯೂಟ್ಯೂಬ್ನಲ್ಲಿ ಕನ್ನಡ ಚಾನಲ್ನ ಮಾಡಿದ್ದಾರೆ. ಅವರ ಒಂದು ಚಾನಲ್ನ ಲಿಂಕನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ಲಿಂಕನ್ನು ಓಪನ್ ಮಾಡಿ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅವರು ಅಂಗವಿಕಲರಾಗಿರೋದ್ರಿಂದ ನಮಗೆ ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ. ಹಾಗಾಗಿ ನಾನು ಅವರ ಒಂದು ಚಾನಲ್ನ ಲಿಂಕನ್ನು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ, ನಮಗೆ ಹೇಗೆ ಸಪೋರ್ಟ್ ಮಾಡಿದಿರಿ ಅದೇ ರೀತಿ ಅವರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.